हाय फ्रेंड्स, वेलकम टू एस के एंटरटेनमेंट यूट्यूब चैनल। नम चानल सब्सक्राइब माड़ी हागू पक्कदल्लिरो बेल बटन प्रेस माड़ी वंदु लाइक कोड़ी। नाविवत्तु मीन सार माड़ोदु हेगे अंत नोड़ोण। फर्स्ट गे ओंदु बट्टलन्नु तगोंडु अदरल्ली 1 स्पून कॉर्न फ्लोर, 1 स्पून मैदा हागू फिश मसाला, 1 स्वल्प अरिशिण, 1 स्वल्प 1 चमच धनिया पुड़ी ಹಾಗೂ ನಿಮಗೆ ಎಷ್ಟು ಬೇಕಷ್ಟು ಖಾರಾನ ನೋಡ್ಕೊಂಡು ಹಾಕೊಳ್ಳಿ. ನಾನು 2 ಸ್ಪೂನ್ ಖಾರ ಇದಕ್ಕೆ ಹಾಕಿದ್ದೀನಿ. ಮತ್ತೆ ಸಾಂಬಾರ್ಗೂ ಸ್ವಲ್ಪ ಖಾರ ಹಾಕ್ತೀವಲ್ಲ, ಅದಕ್ಕೆ ಖಾರಾನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ 2 ಸ್ಪೂನ್ ಖಾರ ಹಾಕಿದ್ದೀನಿ, ಖಾರ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಬೆಳ್ಳುಳ್ಳಿ ಪೇಸ್ಟ್, 1/2 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಸಬೇಕು ನೀವು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಒಂದು ಮೊಟ್ಟೆನ ಹೊಡೆದಾಗ್ತಾ ಇದ್ದೀನಿ, ಯಾಕಂದರೆ ಅದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಒಂದು ಮೊಟ್ಟೆ, ನಂತರ ಒಂದು ನಿಂಬೆಹಣ್ಣು. ನಾನಿಲ್ಲಿ 2 ಕೆಜಿ ಮೀನನ್ನು ತೊಗೊಂಡಿದ್ದೀನಿ, ಅದಕ್ಕೆ ಇದೆಲ್ಲ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮೀನು ತೊಗೊಳ್ತೀರ ಅದ್ರ ಮೇಲೆ ನೀವು ಮಸಾಲನ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ನಿಂಬೆ ರಸ, ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು. ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ಸಾಂಬಾರ್ಗೂ ಸ್ವಲ್ಪ ಉಪ್ಪು ಹಾಕ್ತೀವಲ್ಲ, ಮೀನಿಗೂ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ರಿ. ಈ ಎಲ್ಲ ಮಸಾಲನ ಚೆನ್ನಾಗಿ ಪೇಸ್ಟ್ ಆಗೋ ಥರ ಚೆನ್ನಾಗಿ ಕಲಸ್ಬೇಕು. ಎಲ್ಲ ಪೇಸ್ಟ್ ಮಸ್ತ್ ಆಗೋದು. ನುಣ್ಣು ಪೇಸ್ಟ್ ಆದಮೇಲೆ ಎಲ್ಲ ಆ ಮಸಾಲನ ಒಂದೊಂದೇ, ಆ ಮಸಾಲದಲ್ಲಿ ಒಂದೊಂದೇ ಮೀನು ಅದರಲ್ಲಿ ಎದ್ದು ಅದಕ್ಕೆಲ್ಲ ಚೆನ್ನಾಗಿ ಮಸಾಲನೆಲ್ಲ ಹಚ್ಚಿ ಪಕ್ಕ ಮತ್ತೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ರಿ. ಅದನ್ನೆಲ್ಲ ಫಿಶನ್ನು ಇದೇ ರೀತಿ ಎಲ್ಲ ಮಸಾಲನ ಹಚ್ಚಿ ತೆಗೆದಿಟ್ಕೊಳ್ರಿ. ಅದನ್ನು ನೋಡಿ ಮಸಾಲೆ ಯಾವ ರೀತಿ ಎಲ್ಲ ಅದಕ್ಕೆ ಮೀನಿಗೆಲ್ಲ ಹಚ್ಚಬೇಕು, ನೀಟಾಗಿ ಎಲ್ಲ ಕಡೆನೂ ಹಚ್ಚಬೇಕು ಅದನ್ನು. ಈಗ ಇದೆಲ್ಲ ಹಚ್ಚಿ ಆಗಿದೆ. ಈ ಮೀನನ್ನು ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಫ್ರಿಡ್ಜಲ್ಲಿ 3 ತಾಸು ನೆನ್ಕೊಳ್ಳೋಕ್ಕೆ ಇಡ್ತಾ ಇದ್ದೀನಿ. ನೋಡಿ, ರುಬ್ಕೊಳ್ಳೋದಕ್ಕೆ ಸಾಂಬಾರಿಗೆ ಏನೇನು ಬೇಕು, ಸ್ವಲ್ಪ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ ಹಾಗೂ ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ. ಇದನ್ನೆಲ್ಲ ಏನು ಮಾಡ್ತಾ ಇದ್ದೀನಿ, ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ಕಡೆ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ತೀನಿ. ಅದರಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮೂರು 4 ಚಮಚ ಎಣ್ಣೆ ಹಾಕಿದರೆ ಸಾಲ್ಕು. ಈರುಳ್ಳಿನ ಒಗ್ಗರಣೆ ಹಾಕಿದ್ದೀನಿ. ಈರುಳ್ಳಿ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡಿ, ಈರುಳ್ಳಿ ಎಲ್ಲ ಕೆಂಪು ಆದಮೇಲೆ ಈ ರುಬ್ಬಿಟ್ಕೊಂಡಿರೋ ಮಿಶ್ರಣ ಅದನ್ನು ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆಯಲ್ಲಿ ಹಾಕಿ ಅದು ಎಲ್ಲ ಚೆನ್ನಾಗಿ ಹಸಿರು ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿ ರುಬ್ಬಿದಂಥ ಮಿಶ್ರಣ ಹಾಕೋಣ. ಇವಾಗ ಸರ್ ಆದಷ್ಟು ತೆಳುವಾಗಿದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೋಡಿ ಹಾಕ್ಕೊಳ್ರಿ. ಎಲ್ಲ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರ, ಎಲ್ಲ ಒಂದೊಂದು ಸ್ಪೂನ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಫಿಶ್ ಮಸಾಲ, ಸ್ವಲ್ಪ ಹುಣಸೆ ರಸ, ನೀರು. ನೀರು ನಿಮಗೆ ಎಷ್ಟು ಬೇಕು ಸಾಂಬಾರು ನೋಡಿ ಹಾಕೊಂಡು. ಆದಷ್ಟು ಮೀನು ಸಾರು ನೀರಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಕೊಟ್ರೆ, ನಿಮ್ಮದು ಸಾಂಬಾರ್ದು ಪ್ರಮಾಣ ಎಷ್ಟಿರುತ್ತೆ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು. ಸಾಂಬಾರು ಕುದಿ ಹತ್ಬೇಕು, ಫುಲ್ಲು ಕುದಿತಾ ಇರಬೇಕು. ಅದು ಕುದಿತಾ ಇರುವಾಗ ಒಂದೊಂದೇ ಮೀನನ್ನು ತೆಗೆದು ಸಾಂಬಾರಲ್ಲಿ ಹಾಕಿ, ಎಲ್ಲ ಮೀನನ್ನು ಸಾಂಬಾರಲ್ಲಿ ಹಾಕಿದ ಮೇಲೆ ನಿಧಾನಕ್ಕೆ ಒಂದೇ ಸಲ ತಿರುಗಿಸ್ರಿ. ಹೆಂಗೆ ಚಿಕನ್ನೆಲ್ಲ ತಿರುಗಿಸ್ತಿರಲ್ಲ ಆ ರೀತಿ ತಿರುಗಿಸ್ಬಾರ್ದು, ಒಂದು ಸಲ ನಿಧಾನಕ್ಕೆ ತಿರುಗಿಸ್ರಿ ಅದನ್ನು ಸಾಂಬಾರಲ್ಲಿ ಹಾಕಿದ್ಮೇಲೆ. ಆಮೇಲೆ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ರಿ. ನಡುವೆ ಅವಾಗ ತಿರುಗಿಸೋ ಅವಶ್ಯಕತೆ ಇರಲ್ಲ ಅದನ್ನು. 10 ನಿಮಿಷ ಬೇಯಿಸಿದ್ಮೇಲೆ ಸಾಂಬಾರು ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮೇಲುಗಡೆ. ಸಾಂಬಾರು ರೆಡಿಯಾಗಿದೆ. ಫಿಶ್ ಸಾರು, ಮೀನು ಸಾರು ರೆಡಿಯಾಗಿದೆ, ರುಚಿಯಾಗಿದೆ.